ಇಪ್ಪತ್ತು ಕ್ಯಾಬಿನೆಟ್ ಸೇರ್ಪಡೆ ಆಗಿರುವಂತಹ ಸಚಿವರಲ್ಲಿ ಒಂದು ಅಚ್ಚರಿಯ ಒಂದು ಒಬ್ಬ ಶಾಸಕರು ಅಂತ ಹೇಳಿದ್ರೆ, ಅಥವಾ ಅವರು ಶಾಸಕರು ಅಲ್ಲ, ಎಂಎಲ್ಸಿ ಕೂಡ ಅಲ್ಲ, ಒಬ್ಬ ಅಭ್ಯರ್ಥಿ ಅಂತ ಹೇಳಿದ್ರೆ ಅದು ಬೋಸರಾಜ್ ಅವರು. ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ಇದೊಂದು ಅಚ್ಚರಿಯ ಆದಂತಹ ಒಂದು ಆಯ್ಕೆ. ಸದ್ಯ ಎಐಸಿಸಿ ಸೆಕ್ರೆಟರಿ ಆಗಿರುವಂತಹ, ಹಾಗೆ ತೆಲಂಗಾಣ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಎನ್ ಎಸ್ ಬೋಸರಾಜ್ ಅವರು ಈಗ ಸಚಿವರಾಗಿ ಪ್ರಮಾಣ ವಚನವನ್ನು ಇವತ್ತು ಸ್ವೀಕರಿಸಿದ್ದಾರೆ. ಇವರು ಎಂಎಲ್ಸಿ ಕೂಡ ಅಲ್ಲ, ಎಂಎಲ್ಎ ಕೂಡ ಅಲ್ಲ, ಆದರೂ ರಾಯಚೂರು ಕ್ಷೇತ್ರದಲ್ಲಿ ಅಂದರೆ ಮಾನ್ವಿ ಕ್ಷೇತ್ರದಲ್ಲಿ ಅವರು ಎರಡು ಬಾರಿ ಎಂಎಲ್ಎ ಆಗಿದ್ದರು, ಬಟ್ ಈಗ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧಾ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೆಂದು ಮತ್ತು ಕರ್ನಾಟಕ ರಾಜ್ಯ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸಲೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷಗಳಿದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದನೆ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ಎನ್ ಎಸ್ ಬೋಸರಾಜ್ ಎಂಬ ಹೆಸರನ್ನು ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತಗಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು